ಎನ್ಇಪಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ ಕೆಲವು ಶಾಲೆಗಳಲ್ಲಿ ಅಳವಡಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು ನಮ್ಮ ಇಲಾಖೆಯ ಕಾರ್ಯಕ್ರಮ ಮಕ್ಕಳ ಪ್ರತಿಭಾ ಕಾರಂಜಿ ಕಲೋತ್ಸವ ಅಂತ ಮಾಡಿದರೆ ಅದನ್ನು राज्य मट्टद प्रतिभा कारंजी शिवमोग्गदल्ली कलोत्सवद हेसरिनल्ली इवत् नडेयुत्तिरुवंत कार्यक्रमक्के बंदिदीनि राज्यद्यंत मक्कळु जिल्लेगळल्ली जिल्ला स्पर्धेगळल्ली गेद्दु बंदिरुवंत मक्कळिगे इवत्तु इल्लि स्पर्धेगळु इरुत्ते इन विचार जनवरी 26 300 शाले जारी तरलाते पठ्य के संबंधी सिद्धते मुगद है एनईपि चटविके शिक्षण आधारित पठ्य अगत हेगी पठ्यपुस्तक हो कड़म आगे अंतर एन ई पी जारी इन आगे इत फस्टू तमलों रांग इनफार्मेशन एन ई पियन केलू शाले अर्ली एजुकेशन तरबेको अंत होरटी सद्यदल सेलेक्टेड स्कूलसली सुमार 300-400 स्कूल जनवरी 25-26 तैयारी अद्क बेद करिकुलम फ्रेमवर्क रेडी है पठ्य पुस्तक तुम कड़मे आक्चुअल अर्ली एजुकेशन मकल के चटविके आधारित शिक्षण को एन ई पी हेली रेकमेंडे वर्तु पठ्य आधारित शिक्षण अल अगे तुम पुस्तक अवंतन एन ई पियल आ सिलेबस तक ट्रेनिंग को शिक्षक अदान शाले तरबु अंत अंदी अद्वन सद्यदल विषय आतंक नाचुरल पाप यारू वंदिष्टल बंदी अभी तपूंत नम गए कोर्टु 14ने तारीख फाइनल हियरिंग अदक्कोस्कर आ हियरिंग नोडिकोंडु इदर सरकार अपील अथवा सरकार ई कोर्ट ऐन अदन्न माडबेको अदन्न नावु आमेले कोर्ट आर्डर बंदमेले निर्णय हत्रदल्लि इरोदरिंद डेट्स कायता इदे अद आमेले तीर्मा योजने याके नमगे 43,000 वेकेंट इदे ಅದಕ್ಕೋಸ್ಕರ ಆದಷ್ಟು ಬೇಗ ಶಿಕ್ಷಣಕ್ಕೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬಿಜೆಪಿ ಸರ್ಕಾರ ಯಾವತ್ತೂ ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಟ್ಟಿರುವಂತ ಸರ್ಕಾರ ಬಿಜೆಪಿ ಸರ್ಕಾರ ಅದು ಕೇಂದ್ರದಲ್ಲಿ ಇರಬಹುದು ಅಥವಾ ರಾಜ್ಯದಲ್ಲಿ ಇರಬಹುದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದ ಮೇಲೆ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂತದ್ದು ಎಲ್ಲ ಮಕ್ಕಳಿಗೂ ಕೊಡಬೇಕು ಎಲ್ಲ ಹಳ್ಳಿಗಳಲ್ಲೂ ಶಾಲೆ ಇರಬೇಕು ಅಂತ ಯೋಜನೆ ಮಾಡಿದ್ದು ಅದಕ್ಕೆ ತಕ್ಕಂತೆ ಕಟ್ಟಡಗಳನ್ನು ಸಹಿತ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಕಟ್ಟಿಸಿಕೊಟ್ಟಿದ್ದು ನಮಗೆ ಗೊತ್ತಿದೆ ಅದಾದ ನಂತರ ಇಲ್ಲೂ ಸಹಿತ ಹಿಂದೆ ವಿಶೇಷ ಹೆಗಡೆ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಶಾಲೆಗಳಿಗೆ ತುಂಬ ಒತ್ತು ಕೊಟ್ಟಿದ್ವಿ ಕೊಠಡಿಗಳು ನಿರ್ಬೋದು ಶಾಲೆಯ ಶಿಕ್ಷಕರ ನೇಮಕಾತಿ ಇರಬಹುದು ಆ ಟೈಮಲ್ಲಿ ಆಗಿತ್ತು ಕಳೆದ 5 ವರ್ಷ ಕಾಂಗ್ರೆಸ್ನ ಸರ್ಕಾರದ ಕಾಲದಲ್ಲಿ ಇದಕ್ಕೆ ಏನು ಒತ್ತು ಕೊಡಬೇಕಾಯಿತು ಆ ತರದ ಏನು ಒತ್ತು ಕೊಡಲಿಲ್ಲ ಟೀಚರ್ಸ್ ಅಪಾಯಿಂಟ್ಮೆಂಟ್ ವಿಷಯದಲ್ಲಿ ಇರಬಹುದು ಕೊಠಡಿಗಳ ನಿರ್ಮಾಣ ಇರಬಹುದು ಕೊಠಡಿಗಳನ್ನು ನೋಡಿದ್ರೆ ಗಾಬರಿ ಆಗಿಬಿಡ್ತಾರೆ 5 ವರ್ಷದಲ್ಲಿ 617 ಕೊಠಡಿ ಕಟ್ಟಿದ್ರು ರಿಪೇರಿಗೆ ಅಂತ ಹೇಳಿ 5000 ಚಿಲ್ಲರೆ ಕೊಠಡಿಗಳನ್ನು ತಗೊಂಡ್ರು ಅದು ಏನು ಕಡೆ ವರ್ಷ ತಗೊಂಡ್ರು ಕಳೆದ ಶುರುವಿನ 4 ವರ್ಷ 300 ಚಿಲ್ಲರೆ ರೂಮ್ಗೆ ಮಾತ್ರ ರಿಪೇರಿ ಮಾಡಿದ್ರು ಕಡೆ ವರ್ಷ ಏನೇ ಎಲೆಕ್ಷನ್ ಡಿಕ್ಲೇರ್ ಆದಾಗ ಒಂದು 5300 ರೂಮ್ ಅಂತ ಅಂದ್ರು